ತಾವರಕೆರೆ ಕುಂಬಳಗೋಡು ಇನ್ಸ್ಪೆಕ್ಟರ್ ಗಳ ವಿರುದ್ಧ ದೂರು ಕೇಳ ಬಂದಿದೆ ಮೂವರು ಇನ್ಸ್ಪೆಕ್ಟರ್ಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ ಇನ್ಸ್ಪೆಕ್ಟರ್ ಗಳ ಅಕ್ರಮ ಆಸ್ತಿ ಬೇನಾಮಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಕಗ್ಗಲಿಪುರ ತಾವರಕೆರೆ ಕುಂಬಳಗೋಡು ಇನ್ಸ್ಪೆಕ್ಟರ್ ಗಳ ವಿರುದ್ಧ ದೂರು ಬಂದಿದ್ದು ಈಗ ಮೂವರು ಇನ್ಸ್ಪೆಕ್ಟರ್ ಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ ಇನ್ಸ್ಪೆಕ್ಟರ್ ಗಳ ಅಕ್ರಮ ಆಸ್ತಿ ಬೇನಾಮಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಈ ಸಂಬಂಧ ತನಿಖೆ ನಡೆಸುವಂತೆ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ದೂರನ್ನ ಕೊಟ್ಟಿರೋದು ಕಳೆದ ಹತ್ತು ವರ್ಷಗಳಿಂದ ಇವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿಂಡಿಕೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಮೂರು ಠಾಣೆಗಳ ಇನ್ಸ್ಪೆಕ್ಟರ್ಗಳು ಅದಲು ಬದಲು ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ ಎಲ್ ಎಗಳ ಹಿಂಬಾಲಕರಂತೆ ವರ್ತಿಸಿ ಮೂರು ಜನ ಇನ್ಸ್ಪೆಕ್ಟರ್ ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ದೂರಲ್ಲಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ದೂರನ್ನ ಕೊಟ್ಟಿರೋದು ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಕರೆಗೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಬೆಲೆ ಇದೆ ಬೆಲೆ ಬಾಳುವಂತ ಜಮೀನುಗಳಿಗೆ ಇವರೇ ತಕರಾರನ್ನ ತೆಗೆದು ಸುಳ್ಳು ಎಫ್ಐಆರ್ ಅನ್ನ ಹಾಕಿಸ್ತಾರೆ ಎಫ್ಐಆರ್ ಅನ್ನ ದಾಖಲು ಮಾಡಿ ಪ್ರತಿ ಎಕರೆಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಹಣ ವಸೂಲಿ ಮಾಡ್ತಾರೆ ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ಅವರ ವಿರುದ್ಧ ಸುಳ್ಳು ಕಂಪ್ಲೇ ಕಂಪ್ಲೇಂಟ್ ದಾಖಲು ಮಾಡಿ ಜೈಲಿಗೆ ಕಳಿಸ್ತಾರೆ ಈ ಮೂವರು ಇನ್ಸ್ಪೆಕ್ಟರ್ ಗಳ ವಿರುದ್ಧ ಸಾರ್ವಜನಿಕರು ಕೂಡ ನೂರಾರು ದೂರುಗಳನ್ನ ಕೊಟ್ಟಿದ್ರು ಸಸ್ಪೆಂಡ್ ಆಗಿದ್ರು ಹಿಂದೆ ಸಸ್ಪೆಂಡ್ ಆದ್ರೂ ಕೂಡ ಮತ್ತದೇ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಕೂತ್ಕೊಂಡಿದ್ದಾರೆ ಲೋಕಾಯುಕ್ತ ಡಿ ಜಿ ಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ದೂರನ್ನ ಕೊಟ್ಟಿರೋದು ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ದೂರಿನ ಪ್ರತಿಯಲ್ಲಿ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಈ ಮೂರೂ ಜನ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಯಾವ ರೀತಿ ನೋಡಿ ಲೋಕಾಯುಕ್ತ ಡಿಜಿಪಿಗೆ ಕೊಟ್ಟಿರುವಂತಹ ದೂರಿನ ಪ್ರತಿ ಎಕ್ಸ್ಕ್ಲೂಸಿವ್ ದೂರಿನ ಪ್ರತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಾ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ಲೋಕಾಯುಕ್ತ ಡಿಜಿಪಿ ಅವರಿಗೆ ಕೊಟ್ಟಿರುವಂತಹ ದೂರಿನ ಪ್ರತಿ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ಆ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ ಕೇಂದ್ರ ವಲಯದ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಬೀಡು ಬಿಟ್ಟಿರುವಂತಹ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕುಂಬಳಗೋಡು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಕಗಲಿಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಇವರುಗಳು ಈ ಹುದ್ದೆಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದು ಇವರು ಸಾರ್ವಜನಿಕ ನೌಕರರು ಎ ಅವಧಿಯಲ್ಲಿ ತಮ್ಮ ಸಂಬಂಧಿಕರ ಹಾಗೆ ಕುಟುಂಬಸ್ಥರ ಇನ್ನಿತರ ಹೆಸರಲ್ಲಿ ಬೇನಾಮಿಯಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಅಕ್ರಮ ಆಸ್ತಿ ಸಂಪಾದಿಸಿ ಗೊತ್ತಿದ್ದಂತಹ ಆದಾಯ ಮೂಲಕ್ಕಿಂತ ಹೆಚ್ಚಿನ ಅಸಮತೋಲನ ಆಸ್ತಿಯನ್ನ ಹೊಂದಿದ್ದು ಎವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹಾಗೆ ಭಾರತೀಯ ದಂಡ ಸಂಹಿತೆ ಪ್ರಕರಣವನ್ನು ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ಇವರೇನೇ ಈಗ ಲೋಕಾಯುಕ್ತ ಡಿಜಿಪಿಗೆ ದೂರನ್ನ ಕೊಟ್ಟಿರೋದು ಮೂರು ಜನ ಇನ್ಸ್ಪೆಕ್ಟರ್ ಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಆ ಕಗಲಿಪುರ ಇನ್ಸ್ಪೆಕ್ಟರು ಅದರ ಜೊತೆಗೆ ತಾವರೆಕೆರೆ ಇನ್ಸ್ಪೆಕ್ಟರು ಹಾಗೆ ಕುಂಬಳಗೋಡು ಇನ್ಸ್ಪೆಕ್ಟರು ಈ ಮೂವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಪ್ರತಿಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ಆ ಈಗಾಗಲೇ ಎಳೆ ಎಳೆಯಾಗಿ ಆ ದೂರಿನ ಪ್ರತಿಯಲ್ಲಿ ವಿವರಿಸಿದ್ದಾರೆ ಯಾವ ರೀತಿ ಇನ್ಸ್ಪೆಕ್ಟರ್ ಗಳು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಇನ್ನು ಈ ಇನ್ಸ್ಪೆಕ್ಟರ್ ಗಳ ವಿರುದ್ಧ ಈ ಹಿಂದೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ನೂರಾರು ದೂರುಗಳು ಕೂಡ ಕೇಳಿಬಂದಿತ್ತು ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಸಸ್ಪೆಂಡ್ ಆದ್ರೂ ಕೂಡ ಮತ್ತದೇ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಗಳು ಕೂತ್ಕೋತಾ ಇದ್ದಾರೆ ಅಂದ್ರೆ ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನೀವು ಕೂಡ ಲೋಕಾಯುಕ್ತ ಡಿಜಿಪಿಗೆ ಕೊಟ್ಟಿರುವಂತಹ ದೂರನ್ನ ಗಮನಿಸ್ತಾ ಇದ್ದೀರಾ ಆ ದೂರಿನ ಪ್ರತಿ ಕೂಡ ನಮ್ಮ ಬಳಿ ಇದೆ ಅಲ್ಲಿ ಏನೇನೆಲ್ಲ ವಿವರಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿ ಅವರು ಅನ್ನೋದನ್ನ ಕೂಡ ಓದೋದಾದ್ರೆ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸುವುದೇನಂದ್ರೆ ಈ ಮೂವರು ಇನ್ಸ್ಪೆಕ್ಟರ್ ಗಳೇನಿದ್ದಾರೆ ಇವರು ಸರ್ಕಾರದ ಉದ್ಯೋಗವನ್ನ ಹೊರತುಪಡಿಸಿ ಬೇರೆ ಯಾವುದೇ ಆರ್ಥಿಕ ಆದಾಯ ಮೂಲಗಳು ಇರಲಿಲ್ಲ ಹಾಗಿದ್ರೂ ಕೂಡ ಕೆಲಸ ನಿರ್ವಹಿಸಿದ ಸ್ಥಳದಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಣೆ ಮಾಡ್ತಿರುವ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಈ ಸ್ಥಳದಲ್ಲಿ ವ್ಯಾಪಕ ಭ್ರಷ್ಟಾಚಾರಗಳನ್ನ ನಡೆಸಿ ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಕಾನೂನು ಮತ್ತು ನಿಯಮಗಳನ್ನ ಪಾಲನೆ ಮಾಡಬೇಕಾದಂತಹ ಜವಾಬ್ದಾರಿಯಲ್ಲಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ಇನ್ಸ್ಪೆಕ್ಟರ್ ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿ ವ್ಯಾಪಕ ಭ್ರಷ್ಟಾಚಾರವನ್ನ ನಡೆಸಿ ಅಕ್ರಮ ಚಿರ ಮತ್ತು ಚರ ಆಸ್ತಿಗಳನ್ನ ಸಂಪಾದನೆ ಮಾಡಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಕರ್ತವ್ಯ ಲೋಪವನ್ನ ಎಸಕ್ತಾ ಇದ್ದಾರೆ ಹಾಗಾಗಿ ಸೂಕ್ತ ಕಾನೂನಿನ ಅಡಿಯಲ್ಲಿ ಇವರ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಅವರು ಸಾಮಾಜಿಕ ಕಾರ್ಯಕರ್ತರು ಲೋಕಾಯುಕ್ತ ಅಧಿಕಾರಿಗೆ ಬರೆದಿರುವಂತ ಕೊಟ್ಟಿರುವಂತಹ ದೂರು ಇನ್ನು ಗಮನಿಸ್ತಾ ಇದ್ದೀವಿ ಈ ಅಧಿಕಾರಿಗಳ ಜಮೀನುಗಳ ದಾಖಲೆಯನ್ನ ಪರಿಶೀಲಿಸಿ ಅಂತ ಹೇಳಿ ದೂರನ್ನ ಕೊಡಲಾಗಿದೆ